ಮಕ್ಕಳೇ ಎಲ್ಲರೂ ಚೆನ್ನಾಗಿದ್ದೀರಲ್ಲವೇ? ಮನುಷ್ಯ ಮೂರು ಅವಸ್ಥೆಗಳನ್ನು ದಾಟಬೇಕು. ಮೊದಲನೆಯದಾಗಿ ಬಾಲ್ಯ, ಎರಡನೆಯದಾಗಿ ಯೌವನ, ಮೂರನೆಯದಾಗಿ ವೃದ್ಧಾಪ್ಯ. ಈ ಮೂರು ಹಂತಗಳನ್ನು ಮನುಷ್ಯನಾದವನು ದಾಟಲೇಬೇಕು. ಆ ಒಂದು ಯೌವನದ, ಆ ಒಂದು ತಾರುಣ್ಯದ ಕುರಿತಾಗಿ ನಮ್ಮ ಕನ್ನಡದ ವರಕವಿಯಾದಂತಹ ದ.ರಾ. ಬೇಂದ್ರೆಯವರು ಈ ಒಂದು ಬೆಳಗು ಜಾವ ಎಂಬ ಕವಿತೆಯಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಈಗ ನಾವು ಅವರ ಕೃತಿಕಾರರ ಪರಿಚಯವನ್ನು ಕಲಿಯೋಣವೇ. ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರು ಗರಿ, ಸಖಿಗೀತ, ಗಂಗಾವತರಣ, ನಾದಲೀಲೆ, ಅರಳು ಮರಳು, ನಾಕು ತಂತಿ ಮುಂತಾದ ಪ್ರಸಿದ್ಧ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ವರಕವಿ ಪ್ರಶಸ್ತಿಗಳು ಲಭಿಸಿವೆ. ಈ ಬೆಳಗು ಜಾವ ಎಂಬ ಪದ್ಯವನ್ನು ಇವರ ವಿನಯ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಈಗ ನಾವು ಈ ಪದ್ಯವನ್ನು ಸಂಕ್ಷಿಪ್ತವಾಗಿ ಕಲಿಯೋಣವೇ. ಸುಪ್ರಭಾತ ಎಲ್ಲರಿಗೂ ಗೊತ್ತಿರಬಹುದು. ಸುಪ್ರಭಾತ ಅಂದರೆ ಬೆಳಗ್ಗೆ ನಿದ್ದೆಯಲ್ಲಿದ್ದವರನ್ನು ಎಚ್ಚರಿಸುವ ಒಂದು ಹಾಡು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವೃತ್ತತೆ ಉತ್ತಿಷ್ಠ ನರಶಾರ್ದೂಲ ತ್ರೈಲೋಕ್ಯಂ ಮಂಗಳಂ ಕುರು. ಕೇಳಬಹುದು, ರಾಮನನ್ನ ಕೌಸಲ್ಯೆ ನರಶಾರ್ದೂಲನೇ ಎದ್ದೇಳು, ನೀ ಕರ್ತವ್ಯವು ನಿನ್ನನ್ನು ಕೈಬೀಸಿ ಕರೆಯುತ್ತಿದೆ ಅಂತ ಎಬ್ಬಿಸ್ತಾಳೆ. ಹಾಗೆ ನಮ್ಮ ಬೇಂದ್ರೆಯವರು ಕೂಡ ಮಲಗಿರುವಂತಹ ನಮ್ಮ ತಾರುಣ್ಯವನ್ನು ಸಿಡಿದೇಳುವಂತೆ ಹೇಳಿಕತ್ತಾರೆ. ಹೆಂಗ? ಏಳು ಚಿನ್ನ ನೋಡ್ರಿ, ಎಷ್ಟು ಚೆನ್ನ ಹೇಳ್ತಾರೆ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ, ಜೇನೊಣದ ಹೆದೆಗೆ ಹೂ ಬಾಣ ಹೂಡಿ ಜಮ್ಮೆಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕು ಬಲೆ ಬೀಸಿ ಬಂದ ಅಗು ಬೆಳಕು ಬೇಟೆಗಾರ, ನಿಶೆ ಇಳಿದ ಉಷೆಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು ಕೂವೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು, ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡಬೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣವೇ ತೆರೆಯ ಹೇಳಿ, ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಮರಳಿ, ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕು ಇಲ್ಲ ಮರಳಿ, ಬಾನ್ ಹೊಗರಲುಂಟು ಮರಚಿ ಹುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ, ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ನೋಡ್ರಿ, ಈ ಹರೆಯದ ಕುರಿತಾಗಿ ಇಷ್ಟು ಚೆಂದ ಹೇಳ್ಯಾರ ನಮ್ಮ ಬೇಂದ್ರೆಯವರು. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ. ಆ ಮಗುವನ್ನ ಎಬ್ಬಿಸ್ಲಿಕ್ಕೆ ಮಗು ಅಲ್ಲ, ಹರೆಯದ ವ್ಯಕ್ತಿ, ಹರೆಯದ ಹುಡುಗ. ಅವ್ನು ಮಲ್ಕೊಂಬಿಟ್ಟನ ಆರಾಮ. ಈಗ ಮಕ್ಕಳು ಹಂಗಲ್ಲ, ನೀವು ಎಷ್ಟೊತ್ತಿಗೆ ಮಲ್ಕೋತೀರಿ? ರಾತ್ರಿ 12 ಮಲ್ಕೋತೀರಿ, ಬೆಳಿಗ್ಗೆ ಮಧ್ಯಾಹ್ನ 12 ಕೇಳ್ತೀರಿ. ಈ ಒಂದು ಸೂರ್ಯೋದಯದ ಸುಂದರವಾದ ಚಿತ್ರಣವನ್ನು ನೋಡುವಂಥ ಒಂದು ಸೌಭಾಗ್ಯವನ್ನು ನೀವು ಕಳ್ಕೊಂಡು ಬಿಟ್ಟಿರಿ. ಅದಕ್ಕೆ ಕವಿ ಹೇಳ್ತಾನೆ, ಹೇಳ್ರಿ ಮೂಡಲವು ತೆರೆ. ಮೂಡಲು ಅಂದ್ರೆ ಯಾವ ದಿಕ್ಕು? ಪೂರ್ವ ದಿಕ್ಕು. ಪೂರ್ವ ದಿಕ್ಕು ಕಣ್ಣು ತೆಗಿಲಿಕ್ಕತ್ತಾರ ಅಂದ್ರೆ ಏನು? ಸೂರ್ಯೋದಯವಾಗ್ಲಿಕ್ಕತ್ತಾರೆ. ನಕ್ಷತ್ರ ಜಾರಿ, ನಕ್ಷತ್ರಗಳೆಲ್ಲ ಹೋಗಿಬಿಟ್ಟಾವ, ತಮವೆಲ್ಲ ಸೋರಿ, ತಮನ ಕತ್ತಲು, ಕತ್ತಲೆ ಕಳೆದು
ನಕ್ಷತ್ರಗಳು ಹೋಗಿ ಮಿಗಿಲಹುಲು ಬಾನವಣ್ಣ ಸೂರ್ಯ ತನ್ನ ಬೆಳಕನ್ನ ಹೆಚ್ಚಿಸ್ಲಿಕ್ಕತ್ತಾನ ಮಿಗಿಲು ಅಂದ್ರೆ ಹೆಚ್ಚಿಸ್ಲಿಕ್ಕತ್ತಾನ ಜೇನ್ನೋಣದ ಹೆದೆಗೆ ಹೂಬಾಣ ಹೂಡಿ ಝಮ್ ಎಂದು ಬಿಟ್ಟ ಮಾರ ನೋಡ್ರಿ ಎಷ್ಟು ಚೆನ್ನ ಹೇಳ್ತಾರ ಮಾರ ಅಂದ್ರೆ ಅಲ್ಲಿ ಮನ್ಮಥ ಮನ್ಮಥ ಏನ್ ಮಾಡ್ಲಿಕತ್ತಾನ ಆ ಜೇನ್ನೋಣದ ಗೂಡಿಗೆ ಏನ್ ಮಾಡ್ಲಿಕತ್ತಾನ ಒಂದು ಹೂಬಾಣ ಹೂವಿನ ಬಾಣವನ್ನ ಬಿಡ್ಲಿಕತ್ತಾನ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗು ಬೆಳಕು ಬೇಟೆಗಾನ ನೋಡ್ರಿ ಇಲ್ಲೊಂದು ಅಲಂಕಾರ ರೂಪಕ ಅಲಂಕಾರ ಇಲ್ಲಿ ಮನ್ಮಥ ಯಾರು ಬೇಟೆಗಾರ ಅಂತ ಬೇಟೆಗಾರನ ರೂಪದಲ್ಲಿ ಮನ್ಮಥ ಬಂದಿದ್ದಾನೆ ಅವನು ಆ ಗುಡಿ ಗೋಪುರಕ್ಕೆ ತನ್ನ ಮೋಹದ ಬಲೆಯನ್ನ ಬೀಸಲಿಕ್ಕೆ ಬೇಟೆಗಾರನಾಗಿ ಬಂದಿದ್ದಾನೆ ನಿಶೆ ಇಳಿದ ಉಷೆಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸರಿ ಇಡೀ ಜಗತ್ತೇ ಆ ಒಂದು ಉಷೆಯ ಎಳೆಯಾದ ನಗುವನ್ನು ನೋಡಲಿಕ್ಕೆ ಎಚ್ಚೆತ್ತುಕೊಂಡಿದೆ ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು ನೀವು ಕನಸನ್ನು ಸವಿಯಾದ ಕನಸನ್ನು ಕಾಣ್ತಾ ಮಲಗಿಕೊಂಡಿದ್ದೀರಿ ಕೂಗೊಂದು ಬಂತು ಒಂದು ಕೂಗು ಕೇಳಿಸ್ತು ಒಂದು ಕಿವಿಗೆ ಒಂದು ಧ್ವನಿ ಕೇಳಿಸ್ತು ಏನು ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸರ್ ನೋಡಿ ಮಲಗಿದವನ್ನ ಎಬ್ಸೋದು ಬಹಳ ಸುಲಭ ಮಲಗಿಕೊಂಡು ಮಲಗಿದಂತೆ ನಾಟಕ ಮಾಡುವವರನ್ನ ಎಬ್ಸೋದು ಬಹಳ ಕಷ್ಟ ಅಂತ ಹಾಗೆ ಹುಸಿ ನಿದ್ದೆ ಸುಳ್ಳು ಸುಳ್ಳೆ ನಿದ್ದೆ ಮಾಡ್ಲಿಕ್ಕತ್ತಿರಲ್ಲ ಸಾಕು ಮಕ್ಕಳೇ ಏನ್ರಿ ರಸ ಕುಡಿಯಲೇ ಈ ತುಂಬಿ ಬಾಳುತ್ತು ಈ ಹೃದಯ ಈ ಒಂದು ಹೃದಯ ಏನದಲ್ಲ ಇರೋ ತನಕ ನೀವು ಆ ಜೀವನದ ರಸವನ್ನ ತುಂಬಿ ತುಂಬಿ ಕುಡಿಯಬೇಕು ಅದು ಕಷ್ಟವೇ ಇರಲಿ ಸುಖವೇ ಇರಲಿ ಏಳಿರಲಿ ಬೀಳಿರಲಿ ಏನೇ ಇರಲಿ ಅದನ್ನು ನೀವು ಧೈರ್ಯದಿಂದ ಉತ್ಸಾಹದಿಂದ ಹುರುಪಿನಿಂದ ತುಂಬಿ ಈ ಜೀವನವನ್ನು ನಡೆಸಲಿಕ್ಕೆ ಏಳ್ರಿ ಅದನ್ನು ತುಂಬಿ ತುಂಬಿ ಕುಡಿಯಿರಿ ತುಂ ತುಂಬಿ ತುಂ 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 ತುಂಬಿ ಬಂದಿತ್ತ ಗೆಳತಿ ತುಂಬಿ ಬಂದಿತ್ತ ನಮ್ಮ ಬೇಂದ್ರೆಯವರು ಶಬ್ದ ಗಾರುಡಿಗ ಶಬ್ದ ಬ್ರಹ್ಮ ಅಂತ ಕರೀತಾರೆ ಬೇಂದ್ರೆಯವರನ್ನು ತುಂಬ 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 ತುಂಬಿ ಏನೋ ಈ ಹರಯ ತುಂಬಿಕೊಂಡು ಬಂದಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿರಿ ಅಂತ ಕವಿ ಹೇಳ್ತಾರ ಯಾವಾಗ ಕೋಳಿ ಕೂಗಿ ಹುಡು ಯಾವಾಗೋ ಕೋಳಿ ಕೂಗಿ ತನ್ನ ಕೆಲಸವನ್ನು ಮಾಡಿ ಹೋಗ್ಬಿಟ್ಟರೂ ಮತ್ತು ನೀವ್ಯಾಕೆ ತಡ ಮಾಡಲಿಕ್ಕತ್ತೀರಿ ಆ ಸೂರ್ಯೋದಯದ ಆ ಜೀವನದ ರಸವನ್ನು ಪಾನ ಕೇಳಿ ಆ ಪಾನವನ್ನು ಕುಡಿಲಿಕ್ಕೆ ಹೇಳ್ರಿ ಮೊದಲಾಗಲೀಗ ಮೊದಲು ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣವೇ ತೆರೆ ಈ ಜೀವನವೆಂಬ ಅಂಗಡಿಯನ್ನ ಆ ಅಂಗಡಿಯ ಕದವನ್ನು ತೆರೆಯಲಿಕ್ಕೆ ಹೇಳ್ರಿ ಜೀವನದ ನದಿಗೆ ಸೆಳವಿಗುದು ನೋಡ್ರಿ ಸೆಳವದ ಆ ಜೀವನವೆಂಬ ನದಿಗೆ ಇದು ಕೂಡ ರೂಪಕ ಅಲಂಕಾರ ಜೀವನದಿ ಜೀವನವೆಂಬ ನದಿ ಅಂತಿದ್ರೆ ಜೀವನವು ನದಿಯಂತೆ ಹರಿಯುತ್ತಿದೆ ಅದು ಉಪಮಾಲಂಕಾರ ಆಗ್ತಿತ್ತು ಇಲ್ಲಿ ಜೀವ ನದಿ ಅನ್ನೋದೇನಿದು ರೂಪಕ ಅಲಂಕಾರ ಆ ಜೀವ ನದಿಗೆ ಸೆಳವಿಗುದು ಯಾವಾಗ ಮರಣ ಬರ್ತದೋ ಗೊತ್ತಿಲ್ಲ ಈ ಕ್ಷಣವೇ ಎತ್ತೇಳಿರಿ ಕ್ಷಣ ತತ್ಸಮ ಕ್ಷಣ ತದ್ಭವ ಹೋದವರು ತಿರುಗಿ ಬಂದಾರೆ ಸತ್ತು ಹೋಗ್ಯಾರ ಮಂದಿ ಮತ್ತೆ ತಿರುಗಿ ಬರ್ಲಿಕ್ಕೆ ಸಾಧ್ಯ ಏನವರು ಇಲ್ಲ ಅವರು ಬರಲಿಕ್ಕೂ ಇಲ್ಲ ಮರಳಿ ಬರಲಿಕ್ಕೂ ಇಲ್ಲ ಅವರು ಬಾನ್ ಹೊಗರಲ್ಲುಂಟು ನೋಡ್ರಿ ಆಕಾಶ ಹೇಗೆ ಕಾಂತಿಯಿಂದ ಹೊಗರು ಅಂದ್ರೆ ಕಾಂತಿ ಕಾಂತಿಯಿಂದ ಅದು ಮಿನುಗುತ್ತಿದೆ ಮರ ಚಿಗುರನು ಮರ ಚಿಗುರ್ಲಿಕ್ಕತ್ತದ ಬರಲುಂಟೆ ಸುಗ್ಗಿ ಮತ್ತೆ ಬರ್ಲಿಕ್ಕೆ ಸಾಧ್ಯನೋ ಈ ಯೌವನವೆಂಬ ಸುಗ್ಗಿ ನೋಡ್ರಿ ಬರಲುಂಟೆ ಸುಗ್ಗಿ ಮತ್ತೆ ಇಲ್ಲಿ ಯೌವನವೆಂಬ ಸುಗ್ಗಿ ಅಂತ ಹೇಳ್ತಾನೆ ಕವಿ ಅದು ಮತ್ತೆ ಬರ್ಲಿಕ್ಕೆ ಸಾಧ್ಯನೇ ಬಾಲ್ಯ ಯೌವನ ಮುಪ್ಪು ಇರು ಮರಳಿ ಬರಂಗಿಲ್ಲ ಇವು ಒಮ್ಮೆ ಜೀವನದಲ್ಲಿ ಒಂದು ಬಾರಿ ಮಾತ್ರ ಬರ್ತಾವ ಹೀಗಾಗಿ ಮುಳುಗಿರಲಿ ಮುಪ್ಪು ಚಿಂತನದಿ ಆ ಮುಪ್ಪು ಅನ್ನೋದು ಚಿಂತನೆಯಿಂದ ಕೂಡ್ತಾ ಹಾಗೆ ಮುಳುಗಿರಲಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಮತ್ತೆ ಈ ಹರೆಯಕ್ಕೆ ಬೇರೆ ಹೊತ್ತು ಬರ್ಲಿಕ್ಕೆ ಸಾಧ್ಯವಿಲ್ಲ ಇದು ಬಂದಿದೆ ಈ ಹರೆಯದ ಹೊತ್ತು ಈಗ ಬಂದಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಕ್ಕಳೇ ಎಂದು ಕವಿ ನಮ್ಮೆಲ್ಲರಿಗೂ ಒಂದು ಚಿಂತನೆಯನ್ನು ಕೊಡುತ್ತಿದ್ದಾನೆ